ಆರನೇ ತರಗತಿ ಕನ್ನಡ ಗದ್ಯಭಾಗ ಏಳು ಯಾಣ ಕುರಿತೊಂದು ಪತ್ರ ಪ್ರಶ್ನೋತ್ತರಗಳು. ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಒಂದು, ಅದೊಂದು ಭಾನುವಾರ ಎಲ್ಲರೂ ಜಾಸ್ವಿನ ಮನೆಗೆ ಬಂದರು. ಉತ್ತರ, ರಾಜುವಿನ. ಎರಡು, ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ. ಉತ್ತರ, ಗುಪ್ತ. ಮೂರು, ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಸ್ ಮೇಡಂ. ಉತ್ತರ, ಪದ್ಮಿನಿ. ನಾಲ್ಕು, ಯಾಣದ ಕುರಿತಾಗಿ ಒಂದು ಡ್ಯಾಸ್ ಇದೆ. ಉತ್ತರ, ದಂತ. ಐದು, ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ಡ್ಯಾಸ್ ಓದಿದರು. ಉತ್ತರ, ರಾಗಿಣಿ ಮತ್ತು ಜೆನಿಫರ್. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಗುರುತಿಸಿ ಬರೆಯಲಾಗಿದೆ. ಒಂದು, ಕಾಗದ, ಪತ್ರ, ದೂರವಾಣಿ, ಓಲೆ. ಗುಂಪಿಗೆ ಸೇರದ ಪದ ದೂರವಾಣಿ. ಎರಡು, ಹೆಬ್ಬಂಡೆ, ಹಿರಿದು ಬಂಡೆ, ಕಿರಿದು ಬಂಡೆ, ದೊಡ್ಡ ಬಂಡೆ. ಗುಂಪಿಗೆ ಸೇರದ ಪದ ಕಿರಿದು ಬಂಡೆ. ಮೂರು, ಸಂತೋಷ, ದುಃಖ, ಆನಂದ, ಸುಖ. ಗುಂಪಿಗೆ ಸೇರದ ಪದ ದುಃಖ. ನಾಲ್ಕು, ಸಂಪತ್ತು, ಆಪತ್ತು, ಧನ, ಐಶ್ವರ್ಯ. ಗುಂಪಿಗೆ ಸೇರದ ಪದ ಆಪತ್ತು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ರಾಜುವಿನ ಮನೆಗೆ ಯಾರು ಯಾರು ಬಂದರು? ಉತ್ತರ, ಸಲೀಂ, ರಾಗಿಣಿ, ಜೆನಿಫರ್ ಮತ್ತು ಶಂಕರ ರಾಜುವಿನ ಮನೆಗೆ ಬಂದರು. ಪ್ರಶ್ನೆ ಎರಡು, ಇ ಅಂಚೆ ಎಂದರೇನು? ಉತ್ತರ, ಇ ಅಂದರೆ ಇಂಗ್ಲಿಷ್ನಲ್ಲಿ ಇಲೆಕ್ಟ್ರಾನಿಕ್, ಮೇಲ್ ಅಂದರೆ ಅಂಚೆ. ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಇ ಅಂಚೆ ಎನ್ನುತ್ತಾರೆ. ಪ್ರಶ್ನೆ ಮೂರು, ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ? ಉತ್ತರ, ಯಾಣದ ವೈರೇಶ್ವರ ಶಿಖರ ಉಕ್ಕಿನ ಕೋಟೆಯಂತಿದೆ. ಪ್ರಶ್ನೆ ಸಂಖ್ಯೆ ನಾಲ್ಕು, ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಉತ್ತರ, ಯಾಣದ ಕಲ್ಲು ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ. ಪ್ರಶ್ನೆ ಐದು, ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ? ಉತ್ತರ, ಯಾಣದಲ್ಲಿ ಭೈರೇಶ್ವರ ದೇವರ ಉತ್ಸವ ನಡೆಯುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಸುಂದರ್ ಗುಪ್ತ ಸಂಕೇತವನ್ನು ರಾಜುಗೆ ಮಾತ್ರ ಏಕೆ ಹೇಳಿದರು? ಉತ್ತರ, ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು, ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು, ಬೇರೆಯವರ ಪತ್ರ ನಾವು ಓದಬಾರದು. ಅದಕ್ಕಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು. ಪ್ರಶ್ನೆ ಎರಡು, ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ. ಉತ್ತರ, ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕಥೆ. ಪ್ರಶ್ನೆ ಮೂರು, ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ? ಉತ್ತರ, ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ. ಇದು 300 ಅಡಿ ಎತ್ತರವಿದ್ದು ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತವೆ. ಸ್ವಲ್ಪ ಮುಂದಿರುವ 390 ಅಡಿ ಎತ್ತರದ ಭೈರೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪದಾರಿ ಈ ಆಕೃತಿಯನ್ನು ಕೆತ್ತಿರಬಹುದು ಎನ್ನುವಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ. ಪದ ಬಿಡಿಸಿ ಸಂಧಿಯನ್ನು ಎಸರಿಸಿ. ಒಂದು, ಭಸ್ಮಾಸುರ, ಭಸ್ಮ ಪ್ಲಸ್ ಅಸುರ, ಸವರ್ಣ ದೀರ್ಘ ಸಂಧಿ. ಎರಡು, ಭೈರೇಶ್ವರ, ಭೈರವ ಪ್ಲಸ್ ಈಶ್ವರ, ಗುಣಸಂಧಿ. ಮೂರು, ಏಕೈಕ, ಏಕ ಪ್ಲಸ್ ಏಕ, ವೃದ್ಧಿ ಸಂಧಿ. ನಾಲ್ಕು, ಇತ್ಯಾದಿ, ಇತಿ ಪ್ಲಸ್ ಆದಿ, ಎಣ್ ಸಂಧಿ. ಐದು, ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಗುಣಸಂಧಿ. ಪತ್ರ ಲೇಖನ, ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ. ದಿನಾಂಕ 5/7/2024, ಸ್ಥಳ ತಾವರೆಕೆರೆ, ಇವರಿಂದ ರಂಗ, ತಾವರೆಕೆರೆ ಗ್ರಾಮ, ತಾವರೆಕೆರೆ ಅಂಚೆ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಇವರಿಗೆ ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಕಚೇರಿ, ತಾವರೆಕೆರೆ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಮಾನ್ಯರೇ, ವಿಷಯ, ಬೀದಿ ದೀಪ ಅಳವಡಿಸುವಂತೆ ಕೋರಿ ಮನವಿ. ತಾವರೆಕೆರೆಯಿಂದ ಉಪ್ಪರಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪ್ರತಿನಿತ್ಯ 100 ಮಂದಿ ಸಂಚರಿಸುತ್ತಾರೆ. ಈ ರಸ್ತೆ ನಿರ್ಮಾಣಗೊಂಡು ಈಗಾಗಲೇ 15 ವರ್ಷಗಳಾಗಿವೆ. ಉಪ್ಪರಳ್ಳಿ ಗ್ರಾಮದಲ್ಲಿ ಸುಮಾರು 20 ಮನೆಗಳಿಗೆ ಹೋಗಲು ಈ ರಸ್ತೆ ಪ್ರಮುಖವಾಗಿದೆ. ಆದರೆ ರಸ್ತೆ ಹೊಂಡಮಯವಾಗಿರುವುದರಿಂದ ಹಾಗೂ ಕಾಡಿನ ಮಧ್ಯೆ ಹಾದು ಹೋಗುವುದರಿಂದ ರಾತ್ರಿ ಹೊತ್ತಿನಲ್ಲಿ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ.
ಆದುದರಿಂದ ಗ್ರಾಮ ಪಂಚಾಯಿತಿಯ ವತಿಯಿಂದ ದಾರಿದೀಪ ಹಾಕಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ರಂಗ.